ದಿಡ್ಡಳ್ಳಿಯಲ್ಲಿ ವಾಸವಾಗಿದ್ದ 577 ಗಿರಿಜನ ಕುಟುಂಬಗಳನ್ನು ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸಿದೆ. ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸಿರೋದ್ರಿಂದ 577 ಕುಟುಂಬಗಳು ಈಗ ಬೀದಿಗೆ ಬಿದ್ದಿವೆ. ನೆಲೆಯಿಲ್ಲದೆ ಕಂಗಾಲಾಗಿರುವ ಕುಟುಂಬಗಳ ಪರ ಹೋರಾಟಕ್ಕೆ ನಿಂತಿದ್ದಾರೆ ಚಲನಚಿತ್ರ ನಟ ಚೇತನ್ ಅವರು. ಚೇತನ್ ಅವರೀಗ ನಮ್ಮ ಜೊತೆ ಇದ್ದಾರೆ. ಇವರು ಹೋರಾಟಕ್ಕೆ ಧುಮುಕಿದ್ದಾರೆ. ಸರ್, ತಾವು ಹೋರಾಟಕ್ಕೆ ಧುಮುಕಲಿಕ್ಕೆ ಕಾರಣ ಏನು? ಜೊತೆಗೆ ಹೋರಾಟ ಯಾವ ಥರ ಸಾಗ್ತಾಯಿದೆ? ಮೊದಲನೇದಾಗಿ ನಮ್ಮ ಯೋಚನೆಗಳೇನಿದೆ, ನಮ್ಮ ಸಿದ್ಧಾಂತಗಳೇನಿದೆ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅನೇಕ ಜನ ಹೋರಾಟಗಾರರು ಇದ್ದಾರೆ, ಅನೇಕ ಜನ ಕಾಳಜಿ ಇರೋರಿದ್ದಾರೆ. ನಾವು ಹುಟ್ಟಿರೋದು ಯಾವ ಜಾತಿ ಧರ್ಮ ವರ್ಗ ಮುಖ್ಯ ಆಗಲ್ಲ. ನಾವು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಮುಖ್ಯವಾಗಿ ಶೋಷಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಬಡವರ ಪರವಾಗಿ, ಆದಿವಾಸಿಗಳು, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು, ಈ ಥರ ಯೋಚನೆಗಳು ನಾವು ಇಟ್ಕೊಂಡು ಬಂದಿದ್ದೀವಿ. ಇಲ್ಲೇನಾಗಿದೆ ಅಂದರೆ ಆದಿವಾಸಿಗಳಲ್ಲಿ 5 ಸಮುದಾಯಗಳು, ಅದು ಚೇನು ಕುರುಬ, ಬೆಟ್ಟ ಕುರುಬ, ಸೋಳಿಗ, ಎರವ, ಪಣಿಯ, ಇಂಥ ಸಮುದಾಯಗಳಿಗೆ ಹಲವಾರು ರೀತಿಯಲ್ಲಿ ದೌರ್ಜನ್ಯ ಆಗಿದೆ. 9 ದಿನಗಳಿಂದ ಅವ್ರ ಮನೆ ಇಲ್ದಂಗೆ, ನಾವೆಲ್ಲ ಒಂದು ದಿನ ಒಂದು ರಾತ್ರಿ ಮನೆ ಇಲ್ದಂಗೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ಯೋಚನೆ ಮಾಡಬೇಕು. ಬೆಂಗಳೂರಿನಲ್ಲಿದ್ದಾಗ ಅಂಥದ್ರಲ್ಲಿ ಈ ರೀತಿ 9 ದಿನಗಳು ಅದು ಚಳಿನಲ್ಲಿ ಮನೆಗಳಿಲ್ಲದೆ ಇಲ್ಲೆಲ್ಲರೂ ಸೇರಿದರೆ ಅವ್ರಿಗೆ ಅನೇಕ ರೀತಿ ದೌರ್ಜನ್ಯ ಆಗಿದೆ, ಅನೇಕ ರೀತಿ ಕಷ್ಟ ಆಗಿದೆ. ಅದನ್ನು ನಮಗೆ ಪರಿಹಾರ ಸಿಗೋವರೆಗೂ ನಾವು ನಿಲ್ಲಲ್ಲ. ನಾನು ನಿನ್ನೆಯಿಂದ ಬೆಳಗ್ಗೆಯಿಂದ ಅವ್ರ ಜೊತೆ ಇದ್ದೀನಿ, ರಾತ್ರಿಯೆಲ್ಲ ಅವ್ರ ಜೊತೆ ಮಾತಾಡಿದ್ವಿ. ಒಂದು ಕ್ರಾಂತಿಕಾರಿ ಗೀತೆಗಳು ಹಾಡಿಕೊಂಡು ಒಂದು ಶಕ್ತಿ ಕಾಣುತ್ತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಕಾಫಿ ತೋಟ ಎಸ್ಟೇಟ್ ಮಾಲೀಕರು ಹೊಂದಿದ್ದಾರೆ. ಅಂಥವ್ರ ಮೇಲೆ ಕ್ರಮ ಇಲ್ಲ. ಅಂಥ ಜಮೀನನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಭಯನ. ಈ ರೀತಿ ಬಡವರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮುಂದಾಗುವಂತಹ ಸ್ಥಿತಿ ಬಗ್ಗೆ ತಮಗೆ ಏನನ್ನಿಸುತ್ತೆ? ಜೊತೆಗೆ ಈ ಕ್ರಮದ ವಿರುದ್ಧ ಯಾವ ರೀತಿ ಹೋರಾಟ ಮುಂದುವರಿಸ್ತಿರ್ತಾವೆ? ನೋಡಿ, ಇವಾಗ 1% ಅಥವಾ ಕೆಲವೇ ಪರ್ಸೆಂಟ್ಗಳಲ್ಲಿ ಎಷ್ಟೋ ರೀತಿ ಪವರ್ ಇದೆ. ಹಣಕಾಸಿನ ಪವರು, ಭೂಮಿ ಪವರು, ಅಧಿಕಾರದ ಪವರು, ಪೊಲೀಸ್ ಪವರು, ಶೈಕ್ಷಣಿಕ ಪವರು, ಈ ರೀತಿ ಎಲ್ಲ ಪವರ್ ಇದೆ, ಮಾಧ್ಯಮದ ಪವರ್ ಇದೆ. ಆದರೆ ಅವರನ್ನು ವಿರೋಧಿಸಬೇಕು ಅಂದರೆ ಮುಖ್ಯವಾಗಿ ನಮ್ಮಲ್ಲಿರೋ ಪವರ್ ನಾವು ಸ್ಟ್ರೆಂಥನ್ ಮಾಡಬೇಕು. ಅದು ಜನಶಕ್ತಿ, ಆ ಜನರಲ್ ಪವರು. ಆ ಜನಶಕ್ತಿ ನಾವು ಸ್ಟ್ರೆಂಥನ್ ಮಾಡ್ಕೊಂಡು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಅವ್ರು ಖಡಾಖಂಡಿತವಾಗಲೂ ಯಾವ ನ್ಯಾಯನೂ ಅದು ಮಾಡ್ತಾರೆ. ಇಲ್ಲ ಅಂದರೆ ಅವರೆಲ್ಲ ಜೊತೆಗೆ ಸೇರಿ ಒಂದು ಕಾರ್ಪೆಟ್ಟು, ಒಂದು ಬಲಪಂಥೀಯ ಅಥವಾ ಒಂದು ಆಗಲೇ ಮುಂದುವರೆದಿರೋ ಮೇಲ್ವರ್ಗದ ರೀತಿಯಲ್ಲೇ ಆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಅದು ನಿಜವಾಗ್ಲೂ ಅನ್ಯಾಯ, ಅದು ಅವರವ್ರ ಸ್ವಾರ್ಥದ ರಾಜಕೀಯ ಆಗುತ್ತೆ. ಅಂಥದ್ದು ಆಗದೇ ನಾವು ನೋಡ್ಕೋಬೇಕು. ಜನ ಎಲ್ಲ ಒಗ್ಗಟ್ಟಾಗಬೇಕು. ಸರ್, ಈಗ ಹೋರಾಟದಲ್ಲಿ ಧುಮುಕಿದಿರತ್ತಾವು, ತಾವು ಈ ಹೋರಾಟವನ್ನು ಜೊತೆಗೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ಇದ್ದೇ ಇರ್ತೀರಾ? ಜೊತೆಗೆ ಎಲ್ಲಿವರೆಗೂ ತಮ್ಮ ಹೋರಾಟ ಮುಂದುವರಿಯುತ್ತೆ? ಹೌದು, ಇವಾಗ ಅವ್ರಿಗೆ ನ್ಯಾಯ ಸಿಗೋದ್ವರೆಗೂ ಇದ್ದೇ ಇರ್ತೀವಿ. ಮುಖ್ಯವಾಗಿ ಅವ್ರಿಗೆ ಮನೆ ಕೊಡಲೇಬೇಕು, ಈ ಪೈಸರಿನಲ್ಲೇ ಕೊಡಬೇಕು. ಅದು ಯಾರ್ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಬಟ್ ಅಷ್ಟೇ ಅಲ್ಲದೆ ಅದರ ನಂತರ ಆದಿವಾಸಿಗಳಿಗೆ, ಹಿಂದುಳಿದವರು, ಶೋಷಿತರಿಗೆ, ಬಡವರಿಗೆ ನಾವು ಅವ್ರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳು ನಾವು ಕೊಡಬೇಕು. ಚಿತ್ರನಟ ಚೇತನ್ ಹೇಳೋ ಪ್ರಕಾರ ಇವರ ನ್ಯಾಯ ಸಿಗೋವರೆಗೂ ಸಹ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ. ಇವರು ನೆಲೆ ನಿಂತಹ ಏನು ಸ್ಥಳ ಇದೆ, ಅವರು ವಾಸ ಇದ್ದಂಥ ಸ್ಥಳವನ್ನೇ ಅವರಿಗೆ ಕೊಡಬೇಕು. ಸರ್ಕಾರ ಕೊಡೋದ್ರ ಮೂಲಕ ಅವರಿಗೆ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡಬೇಕು. ಬದುಕುವ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಮಾಡಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.